ಕಾಂಗ್ರೆಸ್ ಪಾದಯಾತ್ರೆ ಬಗ್ಗೆ ಶಾಸಕ ರಾಜಕುಮಾರ್ ಪಾಟೀಲ್ ಲೇವಡಿ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಶಾಸಕ ರಾಜಕುಮಾರ್ ಪಾಟೀಲ್ ತೇಲ್ಕೂರು ಮಾತನಾಡುತ್ತಾ ಅವತ್ತು ಭಾರತ ದೇಶವನ್ನ ತುಂಡು ತುಂಡು ಮಾಡಿದ್ದೇ ಇದೇ ಕಾಂಗ್ರೆಸ್ ಅಂತ ಹೇಳಿದ್ದಾರೆ. ಇವತ್ತು ಇದೇ ಕಾಂಗ್ರೆಸ್ ಭಾರತ ಜೋಡೋ ಬೃಹನ್ ನಾಟಕವನ್ನ ಮಾಡ್ತಾ ಇದೆ. ಕಲಬುರಗಿಯಲ್ಲಿ ಶಾಸಕ ರಾಜಕುಮಾರ್ ಪಾಟೀಲ್ ತೇಲ್ಕೂರು ಹೇಳಿದ್ದಾರೆ ಭಾರತ ಜೋಡೋ ವಿರುದ್ಧ ಬಿಜೆಪಿಯ ಶಾಸಕ ಮಾತನಾಡಿದ್ದಾರೆ. ಜೊತೆಗೆ ಪ್ರಿಯಾಂಕರ್ಗೆ ಕೂಡ ಪ್ರಿಯಾಂಕರ್ಗೆ ವಿರುದ್ಧ ಕೂಡ ಮಾತನಾಡಿದ್ದಾರೆ. ಪ್ರಿಯಾಂಕರ್ಗೆ ಸವಾಲು ಕೂಡ ಹಾಕಿದ್ದಾರೆ. ಕಲ್ಯಾಣ ಕರ್ನಾಟಕದ ಅಮೃತ ಮಹೋತ್ಸವಕ್ಕೆ ಪ್ರಿಯಾಂಕ ಬರಲಿಲ್ಲ, ಕಲಬುರಗಿಯಲ್ಲೇ ನಡೆದ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಪದೇ ಪದೇ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಮಾತ್ರ ಬೆಂಗಳೂರಿಂದ ಇಲ್ಲಿ ಓಡಿ ಬರ್ತಾರೆ. 40% ಕಮಿಷನ್ ಆರೋಪ ಮಾಡುವ ಬದಲು ಲೋಕಾಯುಕ್ತಕ್ಕೆ ದೂರು ಕೊಡಿ. ಶಾಸಕ ಪ್ರಿಯಾಂಕರ್ಗೆ ಕರ್ಗೆಗೆ ಶಾಸಕ ರಾಜಕುಮಾರ್ ಪಾಟೀಲ್ ತೇಲ್ಕೂರು ಸವಾಲು ಹಾಕಿದ್ದಾರೆ. ಲೋಕಾಯುಕ್ತವನ್ನು ಮುಚ್ಚಿದಂಥವ್ರು ಯಾರು? ಕಾಂಗ್ರೆಸ್ ಪಾರ್ಟಿ. ಯಾಕೆ? ಅರ್ಕಾವತಿನಲ್ಲಿ ಸಿದ್ದರಾಮಯ್ಯನವರು ಜೈಲಿಗೆ ಹೋಗ್ತೀನಿ ಅನ್ನೋಂಥ ಭಯ, ಅದಕ್ಕೋಸ್ಕರ ಅದನ್ನು ತೆಗೆದು ACBಯನ್ನು ಮಾಡಿದರು. ಎಷ್ಟು ಅವರು ದಿಂಬುಗಳಲ್ಲಿ ಇದನ್ನು ಮಾಡಿದರು, ಭ್ರಷ್ಟಾಚಾರ ಮಾಡಿದರು. ಹಾಸ್ಟೆಲ್ಗಳಿಗೆ ಬೆಂಚ್ಗಳು ಪಲ್ಲಂಗಗಳನ್ನು ಸಪ್ಲೈ ಮಾಡೋದರಲ್ಲಿ ಭ್ರಷ್ಟಾಚಾರ ಮಾಡಿದರು. ಅವೆಲ್ಲವುಗಳನ್ನು ಮುಚ್ಚಾಕಲಿಕ್ಕೆ ACBಯನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ಸು. ಇವತ್ತು ನಾವು ಲೋಕಾಯುಕ್ತವನ್ನು ಬಲಪಡಿಸ್ತಾ ಇದ್ದೀವಿ. ಕೇವಲ ಬಾಯಿ ಚಪ್ಪಲಕ್ಕೆ ಈ ಮಾತುಗಳನ್ನು ಕಾಂಗ್ರೆಸ್ ನಾಯಕರಿಗೆ ಕೆಲಸ ಇಲ್ಲ, ವಿರೋಧ ಪಕ್ಷವಾಗಿ ಉಳಿತೀವಿ ಇಲ್ಲೋ ಅನ್ನೋಂಥದ್ದು ಭ್ರಮೆಯಲ್ಲಿ ಅವರಿದ್ದಾರೆ. ತಮ್ಮ ಸ್ಥಾನಗಳು ಗೆಲ್ಲುವಂಥ ನಿರೀಕ್ಷೆಯಲ್ಲಿ ಅವರಿಲ್ಲ. ಹಾಗಾಗಿ ಈಗ ಅವರು ಹೆದರಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು 5,000 ಕೋಟಿ ಕೊಟ್ಟರೆ ಇನ್ನು ಮುಂದೆ ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ. ಕಲ್ಯಾಣ ಕರ್ನಾಟಕ ಹಿಂದುಳಿಲಿಕ್ಕೆ ನಾವೇ ಕಾರಣೀಭೂತರಾಗಿದ್ದೀವಿ, ಜನ ನಮ್ಮನ್ನು ಕ್ಷಮಿಸೋದಿಲ್ಲ ಅಂತೇಳಿ ಅರ್ಥ ಮಾಡಿಕೊಂಡು ಏನಾದರೂ ಒಂದು ಅಪವಾದನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಇದನ್ನು ಅಪವಾದನೆ ಮಾಡಿದ್ದಾರೆ ಹೊರತಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಬಾರಿ 3,000 ಕೋಟಿ ಘೋಷಣೆ ಮಾಡಿ ಅದನ್ನು ಬಜೆಟ್ನಲ್ಲಿ ಕೊಟ್ಟಿದ್ದಾರೆ. ಈ ವರ್ಷ ಕೂಡ 5,000 ಕೋಟಿ ಏನು ಘೋಷಣೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ಕೊಡ್ತಾರೆ. ರಾಜಶೇಖರಯ್ಯ, ರಾಜಕುಮಾರ್ ಪಾಟೀಲ್ ತೇಲ್ಕೂರು ಹೇಳ್ತಿದ್ದಾರೆ ಕಾಂಗ್ರೆಸ್ ದೇಶ ವಿಭಜನೆ ಮಾಡಿದೆ, ದೇಶವನ್ನು ಜೋಡಿಸುವ ಕೆಲಸ ಈಗ ಭಾರತ್ ಜೋಡೋ ಯಾತ್ರೆ ಮೂಲಕ ಹೊರಟಿದ್ದಾರೆ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ಜೊತೆಗೆ ಒಂದು ಪ್ರಿಯಾಂಕರ್ಗೆ ಸವಾಲನ್ನು ಕೂಡ ಹಾಕಿದ್ದಾರೆ ಅವರು, ಲೋಕಾಯುಕ್ತಕ್ಕೆ ದೂರು ಕೊಡಿ ಅಂತ ಹೇಳಿ. ಲೋಕಾಯುಕ್ತದಲ್ಲಿ ಎಷ್ಟು ಪ್ರಕರಣ ದಾಖಲಾಗಿದ್ದಾವೆ ಅನ್ನೋ ಮಾಹಿತಿ ಅವ್ರಿಗೆ ಇದೆಯಾ? ಸರ್ಕಾರದ ವಿರುದ್ಧ ಎಷ್ಟು ದಾಖಲಾಗಿದ್ದಾವೆ, ಏನು ತನಿಖೆ ಆಗಿದೆ ಅಂತ? ಹೌದು ದಶರಥನ್, ಅಂದ್ರೆ ಇಲ್ಲಿ ಕಲಬುರಗಿ ಒಂದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಆರೋಪ ಪ್ರತ್ಯಾರೋಪದ ವಾಕ್ಸಪರ ಈಗ ತೀವ್ರಗೊಂಡಿರ್ತಕ್ಕಂಥದ್ದು. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ನಿನ್ನೆ ಪತ್ರಿಕಾಗೋಷ್ಠಿಯನ್ನ ಮಾಡೋದ್ರ ಮೂಲಕ ಈ ಒಂದು ಕಲಬುರಗಿಯಲ್ಲಿ ನಡೆದಂತ ಕಲ್ಯಾಣ ಕರ್ನಾಟಕ ಅಮೃತ ಮಹೋತ್ಸವದ ಬಗ್ಗೆ ಸಿಎಂ ಭೇಟಿ ನೀಡಿದ್ರ ಬಗ್ಗೆ ಒಂದು ತಕರಾರನ್ನು ವ್ಯಕ್ತಪಡಿಸಿದ್ರು, ಮತ್ತೆ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ರು. ಅಲ್ಲದೆ 40% ಕಮಿಷನ್ಗೋಸ್ಕರ ಈ ಒಂದು 5,000 ಕೋಟಿ ಹಣವನ್ನ ಮೀಸಲಿಟ್ಟಿದ್ದಾರೆ ಅನ್ನೋಂತ ಆರೋಪ ಏನ್ ಮಾಡಿದ್ರು. ಅದಕ್ಕೆ ಈ ಬಿಜೆಪಿಯ ಒಂದು ಶಾಸಕ ರಾಜಕುಮಾರ್ ಪಾಟೀಲ್ ತೆಲಕೂರು ಅವರು ಈ ಮತ್ತೆ ಪ್ರತ್ಯುತ್ತರವನ್ನು ನೀಡಿರ್ತಕ್ಕಂಥದ್ದು. ಅಲ್ಲದೆ ಈ ಒಂದು ಅಭಿವೃದ್ಧಿ ಕೆಲಸದಲ್ಲಿ ಬಿಜೆಪಿ ಹೆಚ್ಚಾನೆಚ್ಚು ಕೆಲಸ ಮಾಡಿದೆ ಅಂತಕ್ಕಂಥ ವಿಚಾರವನ್ನ ವ್ಯಕ್ತಪಡಿಸಿದ್ರು. ಈ ಮಾತಾಡಬೇಕಾದ್ರೆ ಎಲ್ಲವೂ ಕೂಡ ಆಧಾರ ಇಟ್ಕೊಂಡು ಮಾತಾಡಬೇಕು. ಅದಕ್ಕಾಗಿನೇ ನಾವು CBIನ ಈ ಒಂದು ಲೋಕಾಯುಕ್ತವನ್ನ ನಾವು ಬಲಪಡಿಸಿದ್ದೇವೆ. ಹೀಗಾಗಿ ಈ ಒಂದು ಆರೋಪ ಸಾಬೀತು ಮಾಡುವಂತಹ ನಿಟ್ಟಿನಲ್ಲಿ ಮಾತಾಡಬೇಕು ಹೊರತಾಗಿ ಯಾವುದೇ ಒಂದು ಸಾಬೀತಿಲ್ದೇನೆ ಮಾತನಾಡೋದು ತಪ್ಪಾಗುತ್ತೆ ಅಂತಕ್ಕಂಥದ್ದು. ಅಲ್ಲದೆ ಯಾವುದೇ 40% ನ ಕಮಿಷನ್ ಬಗ್ಗೆ ಇವ್ರ ಹತ್ರ ಆಧಾರಗಳಿದ್ರೆ ಲೋಕಾಯುಕ್ತರಿಗೆ ದೂರನ್ನು ನೀಡಲಿ, ಅದ್ರ ನಿಷ್ಪಕ್ಷಪಾತವಾಗಿ ನಾವು ತನಿಖೆಯನ್ನ ನಡೆಸ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಮಾತಿಗೆ ಪ್ರತ್ಯುತ್ತರವನ್ನ ನೀಡಿರ್ತಕ್ಕಂಥದ್ದು. ಓಕೆ ಓಕೆ, ಥ್ಯಾಂಕ್ ಯು ರಾಜಶೇಖರ್.